ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರು. ಅನುರಾಧ ಕ್ಲಾತ್ ಮರ್ಚೆಂಟ್ಸ್. ನಮಸ್ಕಾರ, ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನವೆಂಬರ್ 21ಕ್ಕೆ ಐಸಿಸಿ ಸಭೆ ನಡೆಸಲು ನಿರ್ಧಾರ. ರಾಯಚೂರು ಬಂದು ವಾಪಸ್ ಅಂತನಗೋಳಬಾದಲ್ಲಿ. ಉತ್ತಮ ಅಭ್ಯರ್ಥಿ ಆಯ್ಕೆಗೆ ಮತ್ತು ಅಂತನಗೋಳಬಾದಲ್ಲಿ. ಆಂಧ್ರಕ್ಕೆ ನೀರು ಹರಿಸುತ್ತಿರುವುದು ಅವೈಜ್ಞಾನಿಕ, ಬಾದಲ್ಲಿ ಆರೋಪ. ಚಿತ್ರಕಲಾವಿದ ಉಮೇಶ್ ಕತ್ತಾರ್ಗೆ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ. ಮತ್ತು ಸಿದ್ದಾಪುರದಲ್ಲಿ ಕೊಪ್ಪಳದ ಗವಿಶ್ರೀಗಳ ಸದ್ಭಾವನಾ ಯಾತ್ರೆಗೆ ಅದ್ದೂರಿ ಸ್ವಾಗತ. ವಾರ್ತೆಗಳ ವಿವರ. ನವೆಂಬರ್ 21ರಂದು ಮುನಿರಾಬಾದ್ನಲ್ಲಿ ಐಸಿಸಿ ಸಭೆ ನಡೆಸಲು ನಿರ್ಧರಿಸಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನವೆಂಬರ್ 20ರಂದು ಕರೆ ನೀಡಿದ್ದ ರಾಯಚೂರು ಜಿಲ್ಲಾ ಬಂದ್ ವಾಪಸ್ ಪಡೆಯಲಾಗಿದೆ ಎಂದು ಮಾಜಿ ಶಾಸಕ ಹಂಪನಗೌಡ ಬಾದಲಿ ತಿಳಿಸಿದರು. ನಗರದ ತಮ್ಮ ನಿವಾಸದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ನಾಲೆಗೆ ಬೇಸಿಗೆ ಬೆಳೆಗೆ ನೀರು ಬಿಡುವ ವಿಚಾರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಸಭೆ ನಡೆಸಿ ನವೆಂಬರ್ 20ರೊಳಗಾಗಿ ಐಸಿಸಿ ಸಭೆ ಕರೆಯದಿದ್ದರೆ ರಾಯಚೂರು ಜಿಲ್ಲಾ ಬಂದ್ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಸರ್ಕಾರ ಸ್ಪಂದಿಸಿ ಐಸಿಸಿ ಸಭೆ ನಡೆಸಲು ತೀರ್ಮಾನ ಕೈಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಬಂದ್ ವಾಪಸ್ ಪಡೆದುಕೊಳ್ಳಲಾಗಿದೆ. ವ್ಯಾಪಾರಿಗಳು ಸೇರಿದಂತೆ ಎಲ್ಲರೂ ಎಂದಿನಂತೆ ಕಾರ್ಯಚಟುವಟಿಕೆ ನಡೆಸಬೇಕು ಎಂದರು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರೊಂದಿಗೆ ಚರ್ಚಿಸಿದ್ದು, ಈಗಾಗಲೇ ಆಗಿರುವ ಲೋಪಗಳನ್ನು ಸಭೆಗೆ ಗಮನಕ್ಕೆ ತರುವಂತೆ ತಿಳಿಸಲಾಗಿದೆ. ಮೊನ್ನೆ ರಾಯಚೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ 20ನೇ ತಾರೀಕಿನೊಳಗಾಗಿ ಐಸಿಸಿ ಸಭೆ ಕರೆಯದಿದ್ದರೆ 20ನೇ ತಾರೀಕು ಜಿಲ್ಲಾ ರಾಯಚೂರು ಜಿಲ್ಲಾ ಬಂದ್ ಆಚರಣೆ ಮಾಡ್ತೀವಿ ಎಂಬ ತೀರ್ಮಾನವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಚರ್ಚೆ ಮಾಡಿ ಘೋಷಣೆ ಮಾಡಿದ್ದೀವಿ. ಅವತ್ತು ನಾನು ಘೋಷರಾಜ್ ಅವರು, ಬೀದ ನಾಯಕರು, ಎಲ್ಲ MLA MLCಗಳು, ನಮ್ಮ ಪಕ್ಷದ ಮುಖಂಡರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ರಾಯಚೂರು ಆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆಗೆ ಪುನಃ ಮನವಿಯನ್ನು ಮಾಡಿಕೊಳ್ತೇವೆ. ಬಂದ್ ಆಚರಣೆಯನ್ನು ಸರ್ಕಾರ, ನಾವೇನು ಕರೆ ಕೊಟ್ಟಿದ್ವಿ ಆ ಕರೆಗೆ ಸ್ಪಂದನ ನೀಡಿ 21ನೇ ತಾರೀಕು ಐಸಿಸಿ ಸಭೆ ಕರೆದಿರೋದ್ರಿಂದ ರಾಯಚೂರು ಜಿಲ್ಲಾ ಬಂದ್ ಆಚರಣೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ. ವ್ಯಾಪಾರಸ್ಥರಲ್ಲಿ ಯಾವುದೇ ಗೊಂದಲ ನಿರ್ಮಾಣ ಮಾಡಿಕೊಳ್ಳದೆ ಪ್ರತಿನಿತ್ಯದ ವ್ಯಾಪಾರದ ಜೊತೆಗೆ ಇನ್ನಿತರ ಬೇರೆ ಬೇರೆ ರೈತರು ಚಟುವಟಿಕೆಗಳನ್ನು ಮಾಡೋಕ್ಕೆಂಬಕ್ಕ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆಂಬ ಉದ್ದೇಶದಿಂದ ಈ ಒಂದು ಬಂದ್ ಆಚರಣೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ. ಇವತ್ತು ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ 21ನೇ ತಾರೀಕು ಮುಂಡ್ರಾಬಾದ್ನಲ್ಲಿ ಐಸಿಸಿ ಸಭೆ ಕರೆತಕ್ಕಂಥ ವಿಚಾರದಲ್ಲಿ ನಾನು ನಮ್ಮ ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿದೆ. ಚರ್ಚೆ ಮಾಡಿ
ಸಭೆ ಕರೀತಾರೆಂಬ ವಿಚಾರವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಐಸಿಸಿ ಸಭೆ ಪ್ರಾರಂಭ ಆಗಕ್ಕಿಂತ ಪೂರ್ವದಲ್ಲಿ ಅನೇಕ ಅನುಮಾನಗಳು ನಮ್ಮ ಮುಂದೆ ಎದ್ದು ಕಾಣ್ತಾ ಇದ್ದಾವೆ. ಕಳೆದ ವೈಯಕ್ತಿಕ ವಿಚಾರ ಬೇರೆ, ರಾಜಕೀಯ ಬೇರೆ, ನಾವು ಬೇಡ ಅಂತ ಹೇಳಿದ್ದಾಗೂ ಸಹ ಪ್ರತಾಪ್ಗೌಡ ಪಾಟೀಲರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಉತ್ತಮ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಲು ಶ್ರಮಿಸಲಾಗುವುದು. ಮೂರು ತಾಲೂಕಿಗೆ ಸ್ಪಂದಿಸುವ ವ್ಯಕ್ತಿಯನ್ನು ನಿಲ್ಲಿಸಲಾಗುವುದು ಎಂದು ಮಾಜಿ ಶಾಸಕ ಹಂಪನಗೌಡ ಬಾದಲ್ಲಿ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆ ಕ್ಷೇತ್ರದಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸುವ ಮತ್ತು ರಾಜಕೀಯ ಹಿನ್ನೆಲೆಯುಳ್ಳ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶಕ್ತಿ ಮೀರಿ ಪ್ರಯತ್ನಿಸಲಾಗುವುದು. ತಿಮ್ಮಯ್ಯ ನಾಯಕ್ ಸಹ ಈ ಹಿಂದೆ ಅಲ್ಪ ಮತಗಳ ಅಂತರದಿಂದ ಸೋತ ವ್ಯಕ್ತಿಯಾಗಿದ್ದಾರೆ. ಅಲ್ಲಿನ ಜನರಿಗೆ ಚಿರಪರಿಚಿತರು. ಸಂದರ್ಭಕ್ಕೆ ಅನುಗುಣವಾಗಿ ಚರ್ಚೆ ಸಲಹೆ ಪಡೆದು ಅಭ್ಯರ್ಥಿಯ ಆಯ್ಕೆಯನ್ನು ಮಾಡಲಾಗುವುದು. ಆದಾಗ್ಯೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು. ಆತ್ಮೀಯ ಗೆಳೆಯರು ಅಲ್ಲಗಳೆಯಂಗಿಲ್ಲ, ಆದರೆ ಇಂದಿನ ಅವಧಿಯಲ್ಲಿ ಇದ್ದಂಥವರು ಇವತ್ತು ಅವರು ನಾವು ಬೇಡ ಅಂತ ಹೇಳಿದ್ರು ಪಕ್ಷ ಬಿಟ್ಟು ಹೋಗಿದ್ದಾರೆ. ವೈಯಕ್ತಿಕ ವಿಚಾರ ಬೇರೆ, ರಾಜಕೀಯ ವಿಚಾರ ಬೇರೆ. ನಂಬರ್ ಒನ್, ಅವ್ರು ಹೇಳಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ಈ ಪಕ್ಷದಲ್ಲಿ ಅವರು ನಾವು ಕಲ್ತಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡಿರ್ಬೋದು. ಆದರೆ ಇವತ್ತು ಅವರು ನಾವು ಬೇಡ ಅಂತ ಹೇಳಿದಾಗಿ ಕೂಡ ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷ ಆ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅವರು ಸೋಲಿಸುವುದೇ ನಿಮ್ಮ ಮುಖ್ಯ ಗುರಿ. ನೀವು ಹೇಳುತ್ತಾನು ಪ್ರಸಿದ್ಧಿ ಸೋಲಿಸೋದು ಯಾವಾಗ? ಚುನಾವಣೆ ಬಂದಾಗ. ಈಗೇನು ಮಾಡ್ಬೇಕು ನಾವು? ಸಂಘಟನೆ, ಪಕ್ಷ ಸಂಘಟನೆ ಮಾಡಬೇಕು. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಅಭ್ಯರ್ಥಿನ ಸೆಟ್ ಮಾಡಿಕೊಂಡು, ಯಾಕಂದ್ರೆ ಹೊಸ ಮೂರು ತಾಲೂಕುಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ, ಅಭ್ಯರ್ಥಿಗಳಾಗತಕ್ಕಂಥವ್ರು ಮೂರು ತಾಲೂಕದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡತಕ್ಕಂಥ ವ್ಯಕ್ತಿ, ಮತ್ತು ಅಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ವ್ಯಕ್ತಿ, ಮತ್ತು ರಾಜಕೀಯ ಸ್ವಲ್ಪ ಇಲ್ಲ ಸ್ವಲ್ಪ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳನ್ನು ಗುರುಸ್ತಕ್ಕಂಥ ಕೆಲಸಗಳು ಮಾಡಬೇಕಾಗಿದೆ. ನಾವು ಇವತ್ತಿನ ಕೇಳ್ರಿ, ಇವತ್ತಿನ ಸಂದರ್ಭದಲ್ಲಿ ಒಮ್ಮೆಲೆ ಟಿಕೆಟ್ ತಗೊಂಡು ನಾವು ಹೋಗಿ ಕಣಕ್ಕೆ ನಿಂತು ಕಣಕ್ಕೆ ಹೇಳಿದ್ದು ನಾಮಿನೇಷನ್ ಮಾಡಿ ಗೆಲ್ತು ಎಂಬ ಕಾಲ ಅಲ್ಲ ರಾಜಕೀಯದಲ್ಲಿ. ಒಬ್ಬ ಅಭ್ಯರ್ಥಿ ರಾಜಕೀಯಕ್ಕೆ ಬಂದು ಒಬ್ಬ ಅಭ್ಯರ್ಥಿಯಾಗಿ ಗೆದ್ದು ಬರಬೇಕಂದ್ರೆ ಬಹಳಷ್ಟು ಪರಿಶ್ರಮ ಬೇಕು. ಮೊದಲನೇದು ವ್ಯಕ್ತಿತ್ವ ಮಾಡೋದು ಫಸ್ಟ್ ಬೇಕು. ಚಿರಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಬೇಕು. ಆ ವ್ಯಕ್ತಿತ್ವ ರೂಪಿಸ್ಬೇಕಾದ್ರೆ ಸಮಯ ಐತೆ ಬೇಕಾದಷ್ಟು. ಇನ್ನ ಈ ಚುನಾವಣೆ ಈಗ ಬರುತ್ತೋ ಇನ್ನು ವರ್ಷಕ್ಕೆ ಬರುತ್ತೋ ಎರಡು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ. ಅದು ಹೈಕೋರ್ಟ್ನಲ್ಲಿ ದಾವಾ ಹಾಕಿದ್ದಾರೆ. ಅವ್ರ ಮೇಲೆ ಡಿಪೆಂಡ್ ಅವೆಲ್ಲ. ಆ ಸಂದರ್ಭ ಆ ಸಮಯ ಬರೋದ್ರೊಳಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಯಾರನ್ನಲ್ಲಿ ಅಭ್ಯರ್ಥಿ ಆದ್ರೆ ಚಲೋ ಆಗ್ತೈತೆ, ಹೊಸ ಮಕ ತರಬೇಕು, ಹಳೆ ಮಕ ಇಟ್ಕೊಂಡು ಮಾಡ್ಬೇಕು, ಇಲ್ಲ ಯಾರಾದರೂ ಬೇರೆ 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 ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ ಮಸ್ಜಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನ ಏಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ. ನಮಗೆ ಈಗ ತಿಮ್ಮಯ್ಯ ನಾಯಕರು ಹಿಂದೊಂದ್ಸಲ ನಿಂತು ಸೋತಿರ್ತಕ್ಕಂಥ ಅವಕಾಶ ವ್ಯಕ್ತಿ, ಸ್ವಲ್ಪ ಓಟ್ನಲ್ಲಿ ಸೋತಾನ. ಈಗ ಅಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ, ಆತನ ನಾವು ಅಲುಗಳೇಕನು ಆಗಂಗಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ತಿಮ್ಮಯ್ಯ ನಾಯಕಿ ಹೇಳಿ ವ್ಯಾಲೆ ನಾವು ಇದನ್ನು ಚರ್ಚೆ ಮಾಡಿ ಚರ್ಚೆ ಮಾಡಿಲ್ಲ ಅಂತನೂ ಇಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ನೋಡಿಕೊಂಡು ಈಗ ಆತನ ಬಗ್ಗೆ ಎಲ್ಲರೂ ಒಪಿನಿಯನ್ ಕ್ರಿಯೇಟ್ ಮಾಡಿದ್ರೆ ಆತನೇ ಕ್ಯಾಂಡಿಡೇಟ್ ಆಗ್ಬೋದು.
ಯಾವುದು ದುಡ್ಡು ಅಂದ್ರೆ ರಾಜಕೀಯದಾಗ ಬರೀ ದುಡ್ಡೇ ಮಹತ್ವ ಯಾರು ಏನಿಲ್ಲ ಎಷ್ಟು ಅಭ್ಯರ್ಥಿ ಉಳ್ಳ ದುಡ್ಡೆಲ್ಲಾರು ಗೆದ್ದಿರ್ತಾರಂತ ತೋರಿಸಿದೆ ದೇಶ ಒಬ್ಬರಾದ್ರೂ ಗೆದ್ದಾರ ಒಬ್ಬರಾದ್ರೂ ಗೆದ್ದಾರ ಇಡೀ 547 ಕ್ಷೇತ್ರದಾಗ ಯಾರಾದ್ರೂ ಒಬ್ರು ಏನ್ ದುಡ್ಡು ಇರ್ಲಾರ್ ಗೆದ್ದಿರ್ತಾರ ತಿಮ್ಮಯ್ಯ ನಾಯಕ ಅಂತ ಯಾಕೆ ಆಗ್ಬಾರ್ದು ಅಲ್ರಿ ಅದ್ರಂಗ ತಿಮ್ಮಯ್ಯ ನಾಯಕ ಅಂತ ಯಾಕೆ ಆಗ್ಬಾರ್ದು ಸರಿ ಬಸವಗೌಡರು ಬಂದ್ರೆ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಟಿಕೆಟ್ಗೆ ವ್ಯಕ್ತಿ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಬೆಂಬಲ ಕೊಡ ಅಂತ ಹೇಳ್ತಾರೆ ತಿಮ್ಮಯ್ಯ ನಾಯಕ್ ಟಿಕೆಟ್ ಕೊಡ್ರದ್ದು ನಮ್ಮ ಹತ್ರ ಎಂದು ಅಲ್ಲಿ ಮಾಡ ವ್ಯಕ್ತಿ ವ್ಯಕ್ತಿನೇ ಯಾಕೆ ಇಲ್ಲ ತಿಮ್ಮಯ್ಯ ನಾಯಕ್ ಎಷ್ಟು ಮಂದಿ ತೋರಿಸಿದ್ರೆ ಎಷ್ಟು ಮಂದಿ ತಿಮ್ಮಯ್ಯ ನಾಯಕ್ ಮಾಡ್ರ ಅಂತ ಹೇಳೋ ಎಷ್ಟು ಮಂದಿ ಇಲ್ಲ ಇರ್ಬೋದು ಪರ್ಸೆಂಟೇಜ್ ಕೆಟ್ಟ ವ್ಯಕ್ತಿಗೂ ಜನ ಇರ್ತಾರೆ ಮುಗ್ಧ ವ್ಯಕ್ತಿಗೆ ಜನ ಇರ್ತಾರ ಇದು ಒಳ್ಳೆ ವ್ಯಕ್ತಿಗೂ ಜನ ಇರ್ತಾರೆ ಕೆಟ್ಟ ವ್ಯಕ್ತಿಗೆ ಹಂಚಿಕೊಂಡು ಹೇಳೋರು ಇರ್ತಾರೆ ರಾಜಕಾರಣದಾಗ ಇವೆಲ್ಲವೂ ಇರವೆ ನೀವ್ ಹೆಂಗಿಲ್ಲ ಅಂತ ಹೇಳಿ ಸಮರ ಬಗ್ಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ತುಂಗಭದ್ರಾ ಜಲಾಶಯದಲ್ಲಿ 21 TMC ಅಡಿ ನೀರು ಹೆಚ್ಚಳ ಸಂಗ್ರಹವಾಗಿದೆ. ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸಬಹುದಾಗಿದೆ. ಎಡದಂಡೆ ಕಾಲುವೆಯಿಂದ ಎತ್ತರದ ಕಾಲುವೆ ಅಂದರೆ HLC ಹಾಗೂ ತಳಮಟ್ಟದ ಕಾಲುವೆ ಅಂದರೆ LLC ಮೂಲಕ ಆಂಧ್ರಕ್ಕೆ ನೀರು ಹರಿಸುತ್ತಿರುವುದು ಅವೈಜ್ಞಾನಿಕ ಎನ್ನುವ ಅನುಮಾನ ಶುರುವಾಗಿದೆ. ಕೂಡಲೇ ಈ ಬಗ್ಗೆ ಸಮೀಕ್ಷೆ ಕೈಗೊಳ್ಳಬೇಕೆಂದು ಮಾಜಿ ಶಾಸಕ ಹಂಪನಗೌಡ ಪಾದಲ್ಲಿ ಒತ್ತಾಯಿಸಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರು, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಿಗೆ ಹಂಚಿಕೆ ಪ್ರಮಾಣಕ್ಕೆ ಅನುಗುಣವಾಗಿ ನೀರು ದೊರೆಯುವಂತೆ ನೋಡಿಕೊಳ್ಳಬೇಕು. ಜಲಾಶಯದ ನೀರಿನ ಮಟ್ಟವನ್ನು ಅವೈಜ್ಞಾನಿಕವಾಗಿ ಅಳತೆ ಮಾಡಲಾಗುತ್ತಿದ್ದು ನೀರಿನ ಸಂಗ್ರಹವನ್ನು ವೈಜ್ಞಾನಿಕವಾಗಿ ಅಳೆದು ಸಂಗ್ರಹ ಸಾಮರ್ಥ್ಯ ಪ್ರಕಟಿಸಬೇಕು ಎಂದು ಹೇಳಿದರು. ಆಮೇಲೆ ನಾವು ನಮ್ಮ ಬೇಡಿಕೆಯಲ್ಲಿ ICC ಸಭೆ ಮಾಡೋದ್ರೊಳಗೆ ಸರ್ವೆ ಮಾಡಿಸ್ಬೇಕು ಇನ್ನೊಂದು ಸಲ ಅಂತ ಒತ್ತಡ ಮಾಡಿದ್ದು ಡ್ಯಾಮಿನ ನೀರಿನ ಸಾಮರ್ಥ್ಯ. ಇವತ್ತಿಗೂ ಆ ಸಾಮರ್ಥ್ಯ ಮಾಡ್ಸೋಕ್ಕಾಗಿಲ್ಲ. ಅದು ಮಾಡಲಾರ್ದ ಇವತ್ತು ನೀರಿನ ಯಾವ ಪ್ರಮಾಣ ಹಳೇದ್ರ ಇಟ್ಕೊಂಡು ಮಾಡಬೇಕು. ಮಾಡಿದ್ದೆ 2008 101 TMC ಲೆಕ್ಕ ಇಟ್ಕೊಂಡು ಮಾಡಬೇಕು. ಅದನ್ನ ಒಬ್ಬಕ್ಕ ಸುರು ಮಾಡ್ಸಂತ ಹೇಳಿದ್ರಿ ಮಾಡಿಸಿಲ್ಲ ಮಾಡಿ ಅದು ಒಂದು ವಾರ ಸಾಕು ಸಫಿಶಿಯಂಟ್. ಈ ಯಾಕಂದರೆ ನೀರಿದ್ದಾಗನೇ ಅಥೆಂಟಿಕ್ ಆಗಿ ಡ್ಯಾಮ್ ಫುಲ್ ಆದಾಗ ಸರ್ವೆ ಮಾಡಿಸ್ತಾರೆ ಅಂದರೆ ಅಕ್ಯುರೇಟ್ ಆಗಿ ಎಷ್ಟು ನೀರಿದೆವಪ್ಪ ಅಂಬೋದು ಲೆಕ್ಕ ಸಿಗುತ್ತೆ. ಸರ್ವೆ ಏನೇನು ಕನ್ಸಿಡರ್ ಮಾಡ್ಬೇಕಂತೀವಿ ಅದು ಟೋಟಲ್ ಕ್ಯಾಚ್ಮೆಂಟ್ ಏರಿಯಾದಾಗ ನೀರು ಡ್ಯಾಮಿನ ಇವತ್ತು ಈ ಡ್ಯಾಮಲ್ಲಿ ಇದ್ದಿಡಿದ ಹಿಂದೆ ಎಷ್ಟು ನೀರು ನಿಂತಾವ ಸಾಮರ್ಥ್ಯ ಡ್ಯಾಮಿನ ಕೆಪಾಸಿಟಿ ಸರ್ವೆ ಮಾಡ್ತಾರೆ. ಅದಕ್ಕೆ ಸರ್ವೆ ಮಾಡ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಪ್ಪ ಅದು ಕಾವೇರಿ ಏನೈತೆ ನಮ್ಮ ಕೇಂದ್ರ ಐತೆ ನಮ್ಮ ಕಾವೇರಿ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ದು ಅದರಲ್ಲಿಂದನೇ ಸರ್ವೆ ಮಾಡಿಸ್ಬೇಕು. ಬ್ಯಾರಿಯರ್ ಮಾಡೋಂಗಿಲ್ಲ ಇಲ್ಲ ಫೋನ್ ಅದೇ ಒಂದೈತೆ. ನೀರು ಡ್ಯಾಮಿನಿಂದ ಹರಿದು ಹೋಗಿರತಕ್ಕಂಥ ವಿಚಾರವನ್ನು ನೋಡಿದಾಗ 98 TMC ನೀರು ಇವತ್ತು 101 ಇದ್ದು 98 ಆಗಿದೆ. ಇದಕ್ಕೆ ತುಂಗಭದ್ರಾ ಬೋರ್ಡಿನವರು ನಾನು ಈಗಾಗಲೇ ಹೇಳಿದ್ದೆ ಬಹಳಷ್ಟು ಕರ್ನಾಟಕ ರಾಜ್ಯದ ರೈತರಿಗೆ ಬಳ್ಳಾರಿ ಜಿಲ್ಲೆಯ ರೈತರಿಗೆ ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೈತರಿಗೆ ಬೋರ್ಡಿನವರ ತೀರ್ಮಾನಗಳು ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ನೀರಿನ ತಪ್ಪು ಲೆಕ್ಕಾಚಾರಗಳು ಮಾಡ್ತಾ ಇದ್ದಾರೆ. ಆ ಅಧ್ಯಕ್ಷರನ್ನ ಕಾರ್ಯದರ್ಶಿನ ಬದಲಾವಣೆ ಮಾಡಬೇಕು ಎಂಬ ಒತ್ತಡವನ್ನು ಕೂಡ ಹಿಂದೆ ಹಾಕಿದ್ದು. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಅದು ಪುಷ್ಟಿ ಕೊಟ್ಟಂಗಾಗಿದೆ. ಒಂದು ಕಡೆ 3 ದಿವಸದಲ್ಲಿ 3 ಅಡಿ ನೀರು ಕಡಿಮೆ ಆಗಿರೋದು, ಎರಡನೇದು ಅಷ್ಟು ದೊಡ್ಡ ಪ್ರಮಾಣದ ನೀರು ಹರಿದು ಹೋಗ್ಬೇಕಂದ್ರೆ
ಎಚ್ ಎಲ್ ಸಿ ಮತ್ತು ಎಲ್ ಎಲ್ ಸಿ ಕಾಲುವೆಗಳ ಆಧುನೀಕರಣದ ನೆಪದಲ್ಲಿ ಕಾಲುವೆಯ ಗಾತ್ರಗಳನ್ನು ದೊಡ್ಡದಾಗಿ ಮಾಡಿ ಹೆಚ್ಚಿನ ನೀರನ್ನು ಸ್ವಲ್ಪ ಸಮಯದಲ್ಲಿ ಆಂಧ್ರಕ್ಕೆ ಒಯ್ಯಬೇಕು ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಆಧುನೀಕರಣದ ಕೆಲಸಗಳನ್ನು ಬೋರ್ಡಿನವರು ಪ್ರಾರಂಭ ಮಾಡಿದ್ದಾರೆ ಎಂಬ ಅನುಮಾನವು ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಎಚ್ ಎಲ್ ಸಿ ಕಾಲುವೆ ಕಳೆದ 15 ದಿವಸಗಳಿಂದ ಅಲ್ಲ 15 ಹೆಚ್ಚಿಕೊಂಡು ಒಂದು 20 ದಿವಸ ಆಯ್ತು ನಾವೀಗ ತುಂಗಭದ್ರಾ ಬೋರ್ಡಿನವರಿಗೆ ಎಣ್ಣೆ ಆಂಧ್ರ ಕುಯ್ಕೊಂತ ಹೋಗ್ತವೆ ಎಲ್ಲ ಪಿ ಓಗಳು ಅಗಲ ಜಾಸ್ತಿ ಮಾಡೋದರಿಂದ ಕಾಲುವೆ ಬೆಡ್ಬಿಟ್ಟು ತಗಲ ಈ ಥರ ಅಗಲ ಮಾಡಿ ನೀರು ಎರಿಸ್ಬಿಡ್ತಂದರೆ ನಮ್ಮ ಎಷ್ಟು ಪ್ರಮಾಣದಲ್ಲಿ ನೀರು ರಭಸದಿಂದ ಹೋಗ್ಬೇಕಾಗಿತ್ತು ರಭಸದಿಂದ ನೀರು ಹೋಗಂಗಿಲ್ಲ ಸ್ಲೋ ಆಗಿ ಹೋಗ್ತಿರ್ತಾವೆ. ಈಗ ನೋಡ್ರಿ ಹೊಳೆ ಸಣ್ಣ ಹೊಳೆ ಐತೆ ಅದ್ರಾಗ ಬಿದ್ದುಬಿಟ್ಟಿದ್ದ 2 ನಿಮಿಷದಾಗ ತೇಲ್ಬಿಡ್ತು ಹೊರಗೆ ಅಷ್ಟು ಫೋರ್ಸಾಗಿ ನೀರು ಹೋಗ್ತಿರ್ತಾವೆ. ಅದ್ರ ಪಕ್ಕದಾಗ ದೊಡ್ಡ ಹೊಳೆ ಐತೆ ತುಂಗಭದ್ರೆ ಅದ್ರಾಗ ಹೋಗ್ತಂದ್ರೆ ಸ್ಲೋ ಆಗಿ ಹೋಗ್ತಿರ್ತಾವೆ ನೀರು ಎತ್ತರ ಕಡಿಮೆ ಇರ್ತಾವೆ ನೀರಿನ ರಭಸ ಕಡಿಮೆ ಇರುತ್ತೆ ಅಲ್ಲಿ ಎತ್ತರ ಜಾಸ್ತಿ ಇರುತ್ತೆ ನೀರಿನ ರಭಸ ಜಾಸ್ತಿ ಇರುತ್ತೆ ಎಲ್ಲಿ ನೀರಿನ ರಭಸ ಜಾಸ್ತಿ ಇದ್ದಾಗ ವೆಲಾಸಿಟಿ ಆಟೋಮೆಟಿಕ್. ಸಿಂಧನೂರಿನ ಚಿತ್ರಕಲಾವಿದ ಉಮೇಶ್ ಪತ್ತಾರ್ ಅವರಿಗೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಈಚೆಗೆ ನಡೆದ ಬೆಳಕು ಕನ್ನಡ ರಾಜ್ಯೋತ್ಸವ ಸಮ್ಮೇಳನದಲ್ಲಿ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಳೆದ 12 ವರ್ಷಗಳಿಂದ ಉಮೇಶ್ ಅವರು ಚಿತ್ರಕಲೆಯಲ್ಲಿ ಸೇವೆ ಸಲ್ಲಿಸುತ್ತಾ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ವಿರಾಮದ ನಂತರ ವಿಎನ್ ವಾರ್ತೆಗಳು ಮುಂದುವರೆಯುತ್ತವೆ. ಪ್ರಿಯ ಗ್ರಾಹಕರೇ, ವಿಎ ಬಜಾರ್ ಸಿಂಧನೂರಿನಲ್ಲಿ ಅಚ್ಚುಕಟ್ಟಾದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ. ನಮ್ಮಲ್ಲಿ ಕಿರಾಣಿ, ಸ್ಟೇಷನರಿ, ಹೋಮ್ ಅಪ್ಲೈನ್ಸ್, ಗಿಫ್ಟ್ ಐಟಮ್ಸ್, ಬ್ಯಾಗ್ಸ್, ಕಿಡ್ಸ್ ಐಟಮ್ಸ್, ಅಡಿಗೆ ಸಾಮಾನು, ಪೂಜಾ ಸಾಮಾನುಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತಿದೆ. ಎಲ್ಲ ಖರೀದಿ ವಸ್ತುಗಳ ಮೇಲೆ ಶೇಕಡ 2% ಡಿಸ್ಕೌಂಟ್ ಕೊಡಲಾಗುವುದು. 500 ರೂಪಾಯಿ ಸಾಮಾನು ಖರೀದಿ ಮಾಡಿದ್ದಲ್ಲಿ ಅಮೋಘ ಗಿಫ್ಟ್ ಆಫರ್ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9526169252, 8904756409. ವಿರಾಮದ ನಂತರ ವಿಎನ್ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ತುರುವಿಹಳ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್, ದುರ್ಗಾದೇವಿ ಹಮಾಲರ ಸಂಘ, ಮಾರುತೇಶ್ವರ ಹಮಾಲರ ಸಂಘ ಹಾಗೂ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಆಶ್ರಯದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ತಕ್ಷಣವೇ ಒಬ್ಬರು MBBS ವೈದ್ಯರನ್ನು ನೇಮಿಸಬೇಕು, ಜನಸಂಖ್ಯೆ ಆಧರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಬೇಕು, ಆರೋಗ್ಯ ಕೇಂದ್ರಕ್ಕೆ ಔಷಧಿಗಳನ್ನು ಪೂರೈಕೆ ಮಾಡಬೇಕು, ಅಗತ್ಯ ವೈಜ್ಞಾನಿಕ ಸಲಕರಣೆ ಪ್ರಯೋಗಾಲಯ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿದರು. ನಾವು ಸರ್ಕಾರಿ ಆಸ್ಪತ್ರೆ ಪ್ರಥಮ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡ್ಬೇಕಂತೇಳಿ ಒತ್ತಾಯ. ಹಾಗೂ ಈಗ ಇದ್ದ ಸಂಗತಿಗಳು ಪ್ರಥಮ ಆರೋಗ್ಯ ಕೇಂದ್ರದಲ್ಲಿ ಯಾವ್ಯಾವ ಡಾಕ್ಟರ್ಗಳು ಎಷ್ಟು ಸಿಸ್ಟರ್ಗಳು ಇರಬೇಕು ಅಗತ್ಯವಾಗಿ ಅದಕ್ಕಿಂತ ಕಡಿಮೆ ಇದ್ದಾರೆ. ಈ ಸದ್ಯಕ್ಕೆ ಬೇಕಾಗಿರೋದು ನಮಗೆ ಒಬ್ಬ MBBS ಡಾಕ್ಟರ್ ಬೇಕು, MBBS ಡಾಕ್ಟರ್ ಬೇಕು, ಆಮೇಲೆ ಒಂದು ಮಹಿಳೆ ಡೆಲಿವರಿ ಸಲುವಾಗಿ ಮಹಿಳೆ ವೈದ್ಯ ಅಧಿಕಾರಿಗಳು ಬೇಕು, ನಂತರ ಸಿಸ್ಟರ್ಗಳು ಬೇಕು. ಭಾಳಷ್ಟು ಕೊರತೆ ಐತಿ ತಿರುವಳ ಪಟ್ಟಣದಲ್ಲಿ. ದವಾಖಾನೆಯಲ್ಲಿ ಸುಮಾರು 42 ಹಳ್ಳಿಗಳು, ಆಮೇಲೆ ಸುಮಾರು 10 ಕ್ಯಾಂಪ್ಗಳು ಈ ನಮ್ಮ ತಿರುವಳ ಆಸ್ಪತ್ರೆಗೆ ಸಂಬಂಧಪಡ್ತಾವೆ. ಆದರೆ ಇದ್ರಾಗ ಜನಸಂಖ್ಯೆ 68,000 ಜನಸಂಖ್ಯೆ ಅದರ.
ಸುಮಾರು 68,000 ಜನಸಂಖ್ಯೆ ಐತಿ. ಆದರೆ 40,000 ಜನಸಂಖ್ಯೆ ಪ್ರಥಮ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಡುತ್ತೆ. ಇನ್ನು ಉಳಿದ 28,000 ಜನಸಂಖ್ಯೆ ಹೆಚ್ಚೈತಿ. ಆ ವಿಚಾರವಾಗಿ ನಮಗೆ ನಮ್ಮ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸ್ಬೇಕಂತ ನಾವು ಹಮಾಲರಾಯಿತು, ಕಟ್ಟಡ ಕಾರ್ಮಿಕರಾಯಿತು, ಆಮೇಲೆ ಇತರ ಪ್ರಗತಿಪರ ಸಂಘಟನೆಗಳಾಯಿತು ಒತ್ತಾಯ ಮಾಡ್ತೀವಿ. ಆಮೇಲೆ ಆದಷ್ಟು ಬೇಗನೆ ಒಂದು ವಾರದ ಒಳಗಡೆ ನಮಗೆ MBBS ಡಾಕ್ಟ್ರು ನೇಮಕ ಮಾಡಬೇಕು. ಆಮೇಲೆ ಒಂದು ತಿಂಗಳದವರೆಗೆ ಸಮಾಧಾನ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಲು ಸೂಕ್ತವಾಗಿ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ಕರ್ನಾಟಕ ಸರ್ಕಾರ ಹಾಗೂ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀರಾಮುಲವರು ಹಾಗೂ ಮತ್ತು ಆರೋಗ್ಯ ಸಚಿವರಾದಂಥರು ಶ್ರೀರಾಮುಲವರು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ತಿರುವಾಳು ಪಟ್ಟಣದ ಏನೈತಿ ಇದು ಪಾತಿ ಪಟ್ಟಣ ಆಗಿ ಸುಮಾರು 3-4 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಶೇಖಾ ಖಾದ್ರಿ, ಯಂಕಪ್ಪ ಕೆಂಗಲ್, ಬಂಡಾರಪ್ಪ, ರಾಮಣ್ಣ, ಶರಣಬಸವ, ಹೊನ್ನೂರಪ್ಪ, ಮುನಿಸ್ವಾಮಿ, ಅನ್ವರಸಾಬ್, ಮಲಯ್ಯ, ಮರಿಸ್ವಾಮಿ, ಕರಿಯಪ್ಪ, ಎಸ್ ದೇವೇಂದ್ರಗೌಡ, ತಿಪ್ಪಯ್ಯ, ಶರಣಪ್ಪ ಹಿರೇಮಠ್, ಸಿರಾಜ್ ಪಾಷಾ ಸೇರಿದಂತೆ ಹಲವರಿದ್ದರು. ಇದೇ ತಿಂಗಳು 23ರಂದು AIUTUC ಪ್ರಥಮ ಜಿಲ್ಲಾ ಮಟ್ಟದ ಕಾರ್ಮಿಕ ಸಮ್ಮೇಳನ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ವೀರೇಶ್ NS ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗ್ಗೆ 11:30 ಪಬ್ಲಿಕ್ ಗಾರ್ಡನ್ನಿಂದ ಟಿಪ್ಪು ಸುಲ್ತಾನ್ ಗಾರ್ಡನ್ ವರೆಗೆ ಮೆರವಣಿಗೆ ನಡೆಯಲಿದೆ. ನಂತರ ಬಹಿರಂಗ ಸಭೆ, 200 ಸದಸ್ಯ ಪ್ರತಿನಿಧಿಗಳ ಅಧಿವೇಶನ ನಡೆಯಲಿದೆ. ಕಾರಣ, ಜಿಲ್ಲೆಯ ಸಮಸ್ತ ಕಾರ್ಮಿಕರು, ನೌಕರರು, ಉದ್ಯೋಗಿಗಳು, ಕಟ್ಟಡ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಸತತವಾಗಿ ಅನುಸರಿಸ್ತಾ ಬಂದಿರತಕ್ಕಂಥ ಕಾರ್ಮಿಕ ವಿರೋಧಿ ನೀತಿಗಳು, ಧೋರಣೆಗಳಿಂದಾಗಿ ಇವತ್ತು ಕಾರ್ಮಿಕರ ಪರಿಸ್ಥಿತಿ ಬಹಳ ಚಿಂತಾದಾಯಕ ಆಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ ಒಂದು ಬಹಳ ಭಯಾನಕವಾಗಿರ್ತಕ್ಕಂಥ ಆರ್ಥಿಕ ಬಿಕ್ಕಟ್ಟು ನಮ್ಮನ್ನು ಕಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ಆಟೋಮೊಬೈಲ್ ಇಂಡಸ್ಟ್ರಿ ಅಂತೂ ಕುಸಿದೋಗ್ಬಿಟ್ಟಿದೆ. ಸೊ ಲಕ್ಷಾಂತರ ಕಾರ್ಮಿಕರು ಬೀದಿ ಪಾಲಾಗುವ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗೆಯೇ BSNL ಅಂತೂ ಮುಚ್ಚೋಗುವ ಪರಿಸ್ಥಿತಿಯಲ್ಲಿ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ಜಿಯೋಗ ಅವಕಾಶ ಮಾಡಿಕೊಟ್ಟು ತನ್ನದೇ ಆಗಿರ್ತಕ್ಕಂಥ ಸಾರ್ವಜನಿಕ ಉದ್ದಿಮೆಯಾಗಿರ್ತಕ್ಕಂಥ BSNLಗೆ ಯಾವುದೇ ತಾಂತ್ರಿಕ ಸಹಾಯ ನೆರವು ಕೊಡದೇನೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೆಕ್ಟ್ರಮ್ ಕೊಡದೇನೆ, ಸೊ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಸಾಯಿಸ್ತಾ ಇದ್ದಾರೆ. ಹಾಗೆಯೇ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಈಗಾಗಲೇ ಖಾಸಗೀಕರಣ ಆರಂಭ ಆಗಿದೆ ಹಲವಾರು ಹಂತಗಳಲ್ಲಿ. ಸೊ ಮುಂದಿನ ವರ್ಷದಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ BPCL ಭಾರತ್ ಪೆಟ್ರೋಲಿಯಂ ಕೂಡ ಖಾಸಗೀಕರಣ ಮಾಡೋದಕ್ಕೆ, ಅದರಿಂದ ಬಂಡವಾಳ ಹಿಂತೆಗೆದುಕೊಳ್ಳೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಂದು ಸಾರ್ವಜನಿಕ ಉದ್ದಿಮೆಗಳಲ್ಲೂ ಕೂಡ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಿದೆ ಸರ್. ಬ್ಯಾಂಕು ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ದುಡಿಯೋ ಜನ ಭಾಳ ಅಪಾಯದಲ್ಲಿದ್ದಾರೆ. ಅವ್ರ ಉದ್ಯೋಗ ಭದ್ರತೆ ಹೊರಟೋಗ್ತಾ ಇದೆ. ಇದು ಕೇವಲ ಗುತ್ತಿಗೆ ಕಾರ್ಮಿಕರು ಅಥವಾ ಅಸಂಘಟಿತ ಕಾರ್ಮಿಕರ ಪರಿಸ್ಥಿತಿ ಅಲ್ಲ, ಸಂಘಟಿತ ಕಾರ್ಮಿಕರು ಯಾರು ಉದ್ಯೋಗ ಭದ್ರತೆ ಅಂತ ಏನು ಇಷ್ಟು ವರ್ಷ ಕಾಲ ಬ್ಯಾಂಕ್ನಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ರೈಲ್ವೆನಲ್ಲಿ ಆ ಹುದ್ದೆ ಕೂಡ ಇವತ್ತು ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. VRS ತೂರು ಗತಿ ಕಾಯ್ತಾ ಇದೆ ತಲೆ. ಸೊ ಇದು ಒಂದು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಇನ್ನು ಈ ಒಂದು ಹಿನ್ನೆಲೆ ಒಳಗಡೆ ನಮ್ಮ AIUTUC ಇಡೀ ದೇಶದಾದ್ಯಂತ 6 ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಮಿಕ ಸಂಘಟನೆಗಳಲ್ಲಿ ಒಂದು. ಸೊ ಆ ಒಂದು ಈ ಕೇಂದ್ರ ಕಾರ್ಮಿಕ ಸಂಘಟನೆಯಾಗಿರ್ತಕ್ಕಂಥ AIUTUC ಫೆಬ್ರವರಿ ತಿಂಗಳಲ್ಲಿ ಆಲ್ ಇಂಡಿಯಾ ಕಾನ್ಫರೆನ್ಸ್ಗೆ ಹೋಗ್ತಾ ಇದೆ ಸರ್. ಧನಬಾದಲ್ಲಿ, ಜಾರ್ಖಂಡ್ನಲ್ಲಿ, ಕೋಲ್ ಸಿಟಿ ಆಫ್ ಇಂಡಿಯಾ ಅಂತಲೇ ಫೇಮಸ್ ಅದು. ಆ ಒಂದು ನಗರದಲ್ಲಿ ಅದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಜನವರಿ ತಿಂಗಳಲ್ಲಿದೆ ಸರ್, 4-5. ಅದಕ್ಕೆ ಪೂರ್ವಭಾವಿಯಾಗಿಯೇ ನಾವು ರಾಯಚೂರಿನಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನ ಇದೆ. ಇಲ್ಲಿ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ನಮ್ಮ ಸಂಘಟನೆ ನೇತೃತ್ವ ಕೊಟ್ಟಿದೆ. ಈ ವಿದ್ಯುತ್ ವಲಯದಲ್ಲಿ KPTCL ಜೆಸ್ಕಾಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆ ಕಾರ್ಮಿಕರನ್ನು ನಾವು ಸುಮಾರು 15-20 ವರ್ಷದಿಂದ ಸಂಘಟನೆ ಮಾಡಿ, ಸೊ ಅವರ ಮಿನಿಮಮ್ ಒಂದು ಏನು ಸವಲತ್ತುಗಳಿದೆ, ವೇತನ ಕೊಡ್ತಾ ಇಲ್ಲ, ಅದಕ್ಕಾಗಿ ಹೋರಾಟ ಕಟ್ಟಿದ್ದೀವಿ. PFಗೋಸ್ಕರ ಹೋರಾಟ ಕಟ್ಟಿದ್ದೀವಿ. ಹಾಗೆಯೇ ನೀರಾವರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೋಸ್ಕರ ಹೋರಾಟ ಕಟ್ಟಿದ್ದೀವಿ. ವಸತಿ ನಿಲಯಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗಾಗಿ ಹೋರಾಟ ಕಟ್ಟಿದ್ದೀವಿ. ಹಾಗೆಯೇ ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂಥ ಭಾರಿ ದೊಡ್ಡ ಸಂಖ್ಯೆಯ ಆಶಾ ಕಾರ್ಯಕರ್ತರು, ಬಿಸಿ ಊಟದ ಕಾರ್ಯಕರ್ತೆಯರು, ಹಾಗೆಯೇ ಅಂಗನವಾಡಿ ನೌಕರರು. ಈ ಸಂದರ್ಭದಲ್ಲಿ ತಿರುಮಲ ರಾವ್, ಶಿವರಾಜ್, ಈರಮ್ಮ, ಭೀಮಮ್ಮ, ಉಮಾದೇವಿ ಸೇರಿದಂತೆ ಅನೇಕರಿದ್ದರು. ಕನಕದಾಸರ ವಿಚಾರಧಾರೆ, ಚಿಂತನೆಗಳು ಪ್ರಸ್ತುತವಾದವುಗಳಾಗಿದ್ದು ಪ್ರತಿಯೊಬ್ಬರೂ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಮಾಜಿ ಸಂಸದ KVIRUPAKSHAPPA ಹೇಳಿದರು. ಸಿಂಧನೂರು ನಗರದ ಸುಕಾಲ್ಪೇಟೆಯ ಕನಕದಾಸ BEd ಕಾಲೇಜಿನಲ್ಲಿ ಸೋಮವಾರ ನಡೆದ ಕನಕದಾಸರ 532ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು.
ಕನಕದಾಸರು ಎಲ್ಲ ಸಮುದಾತ ಏಳಿಗೆಗಾಗಿ ತಮ್ಮದೇ ಆದ ಕೀರ್ತನೆ ದಾಸರ ಪದಗಳ ಮೂಲಕ ಅರಿವು ಮೂಡಿಸಿ ದಾಸಶ್ರೇಷ್ಠ ಎನಿಸಿದ್ದಾರೆ. ಪ್ರತಿಯೊಬ್ಬರು ಜಾತಿ ಎಂಬ ಚೌಕಟ್ಟಿನಿಂದ ಹೊರಬಂದು ಸಾಮಾಜಿಕ ಪರಿವರ್ತನೆಯಲ್ಲಿ ತೊಡಗಬೇಕು ಎಂದರು. ಕನಕದಾಸ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಎಂ ದೊಡ್ಡಬಸವರಾಜ್ ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನಕದಾಸರ ಜಯಂತಿಯ ನಿಮಿತ್ತ ನಡೆದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ನೀಡಲಾಯಿತು. ಹಾಲಮತ ಸಮುದಾಯ ತಾಲೂಕಾ ಅಧ್ಯಕ್ಷ ಪೂಜಪ್ಪ ಪೂಜಾರಿ ವೆಂಕು, ಪ್ರಾಚಾರ್ಯರಾದ ಮಂಜುನಾಥ್ ಸಂಬ್ಲಾಪುರ್, ತಿರುಪತಿ ವಡಿಕಿ ರಾಮ್ಬಾಬು, ಮುಖ್ಯ ಶಿಕ್ಷಕರಾದ ಅಶೋಕ್ ಪರಂಡಿ, ಮಲ್ಲಿಕಾರ್ಜುನ, ಶಿವಕುಮಾರ್ ಸೇರಿದಂತೆ ಇತರರಿದ್ದರು. ಸಿಂಧನೂರು ತಾಲೂಕಿನ ಸಿದ್ರಾಂಪುರ ಗ್ರಾಮದಲ್ಲಿ ಸೋಮವಾರ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ನಾಲ್ಕನೇ ದಿನದ ಸದ್ಭಾವನಾ ಪಾದಯಾತ್ರೆಗೆ ಚಿತ್ತಾರ ರಂಗೋಲಿ ಬಿಡಿಸುವ ಮೂಲಕ ಅದ್ದೂರಿ ಸ್ವಾಗತ ಮಾಡಲಾಯಿತು. ಬೆಳಗ್ಗೆ 6 ಗಂಟೆಗೆ ಶ್ರೀಗಳು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ನೆರೆದ ಗಣ್ಯರು, ವಿವಿಧ ಮಠದ ಶ್ರೀಗಳು, ಗ್ರಾಮದ ಮುಖಂಡರು, ಮಕ್ಕಳು ಶ್ರೀಗಳಿಗೆ ಹೂಗಳನ್ನು ನೀಡಿ ಸ್ವಾಗತಿಸಿದರು. ಪಾದಯಾತ್ರೆ ನಡೆಸುವ ರಸ್ತೆಗಳನ್ನು ಮಹಿಳೆಯರು ಸ್ವಚ್ಛಗೊಳಿಸಿ ರಂಗೋಲಿ ಹಾಗೂ ಹೂಗಳಿಂದ ಸಿಂಗರಿಸಿದ್ದರು. ಗ್ರಾಮದ ಮುಖ್ಯ ಬೀದಿಯಿಂದ ಆರಂಭಗೊಂಡ ಸದ್ಭಾವನಾ ಪಾದಯಾತ್ರೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊಡಕಲ್ ಬಸವೇಶ್ವರ ದೇವಸ್ಥಾನದ ಆವರಣ ತಲುಪಿತು. ನಂತರ ಬಹಿರಂಗ ಸಮಾರಂಭ ನಡೆಸಲಾಯಿತು. ಪಾದಯಾತ್ರೆಯಲ್ಲಿ ಬಳಗನೂರಿನ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಮಠದ ಶಿವಶಾಂತವೀರ ಶರಣರ ವಚನಗಾಯನ ನಡೆಯಿತು. ಗ್ರಾಮದಲ್ಲಿ 100 ಸಸಿಗಳನ್ನು ನೆಡಲಾಯಿತು. ಮೂರ್ಮಲ್ ಕೆಂಪ್ ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ, ಬಾಗಲಕೋಟೆಯ ಕೃಷ್ಣಯ್ಯ ಶಾಸ್ತ್ರಿ ಹಂಚಿನಳ ಕೆಂಪ್ ಶಿವಲಿಂಗಯ್ಯ ಸ್ವಾಮಿ ಹಿರೇಮಠ್, ಹಿರೇಮಠದ ಮರಳ ಸಿದ್ದಯ್ಯ ಸ್ವಾಮಿ, ಥಲೆಕಾನ್ ಮಠದ ವೀರಭದ್ರಯ್ಯ ಸ್ವಾಮಿ, ಶಾಸಕ ವೆಂಕಟರಾವ್ ನಾಡಗಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಅಂಪನಗೌಡ ಬಾದರ್ಲಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಸವರಾಜ್ ಹಿರೇಗೌಡ, ಎನ್ ಶಿವನಗೌಡ ಗೊರೆಂಬಾಳ್ ಸೇರಿದಂತೆ 100 ಸಂಖ್ಯೆಯ ಜನರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 21ಕ್ಕೆ ಐಸಿಸಿ ಸಭೆ ನಡೆಸುವ ನಿರ್ಧಾರ, ರಾಯಚೂರು ಬಂದು ವಾಪಸ್ ಅಂಪನಗೌಡ ಬಾದರ್ಲಿ. ಉತ್ತಮ ಅಭ್ಯರ್ಥಿ ಆಯ್ಕೆಗೆ ಒತ್ತು ಅಂಪನಗೌಡ ಬಾದರ್ಲಿ. ಆಂಧ್ರಕ್ಕೆ ನೀರು ಹರಿಸುತ್ತಿರುವುದು ಅವೈಜ್ಞಾನಿಕ, ಬಾದರ್ಲಿ ಆರೋಪ. ಚಿತ್ರಕಲಾವಿದ ಉಮೇಶ್ ಪತ್ತಾರ್ಗೆ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ. ಮತ್ತು ಸಿದ್ರಾಪುರದಲ್ಲಿ ಕೊಪ್ಪಳದ ಗವಿಶ್ರೀಗಳ ಸದ್ಭಾವನಾ ಯಾತ್ರೆಗೆ ಅದ್ದೂರಿ ಸ್ವಾಗತ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9. ವಂದನೆಗಳು.